ಸರ್ ಇವಾಗ ಕಬಾಬ್ ಅಲ್ಲಿ ಕಲರ್ ಕಡಿಮೆ ಇದೆಯಾ ಕಬಾಬ್ ಅಲ್ಲಿ ಕಂಪ್ಲೀಟ್ ಆಗಿ ಕಲರ್ ನ ಬ್ಯಾನ್ ಮಾಡಿದೀವಿ ನಮಗೆ ಗವರ್ನಮೆಂಟ್ ಇಂದ ಗೈಡ್ಲೈನ್ಸ್ ಆಗಿದೆ ಕಲರ್ ಹಾಕಬಾರದು ಅಂತ ಹೇಳಿ ಅದನ್ನ ನಾವು ಸಾಜುತದ ಪಾಲಿಸಿದೀವಿ ನೀವು ಕುಕ್ಕರ್ ಗೀಕರ್ಲನ್ನ ಕೂಗಿಸ್ಕೊಂಡ್ರೆ ಮಟನ್ ನ ಬರಿ 20 ನಿಮಿಷ ಮಾಡ್ಬಿಡಬಹುದು ಬಿರಿಯಾನಿನ ಆ ಮಟನ್ ಬೇಯಿಸ್ತಿರಲ್ಲ ನೀರು ಅದ ಇದರಲ್ಲೇ ಇರಬೇಕು ಒನ್ಲಿ 20 ಸೆಕೆಂಡ್ ಅಷ್ಟೇ ರೈಸ್ ಮಾಡಬೇಕಾಗಿರೋದು ಆ ಆಗೋಯ್ತು नमस्कार वीक्षकरे के नारायणपुर मेन रोड ओयो होटल आ ओयो होटल मालिक धनंजय अंत तम रेस्टोरेंटली बिरियानी कूड़ा कोडक्के शुरुमाडिदारे यावदंतिरा जी एफ सी बिरियानी इवत्तु अदरदोंदु इनॉग्रेशन डे विजृंभणेयिंद शुरुआते कृष्णपुर बर्ता इद्दारे धनंजय हत्र मातडोण ओयो रूम्स ओट्टिगे नीवु ब्रेकफास्ट कोड्तीरा बेळगे आमेले एल्ला तरद ऊट कोड्तीरा अदर जोतेगे बिरियानी याके कोड्ता इद्दीरा अंत अवरिगे केळोण ಈ ಏರಿಯಾದಲ್ಲಿ ಜಿಎಫ್ಸಿ ಬಿರಿಯಾನಿ ಯಾಕೆ ಬಂತು ಅಂತ ಕೇಳೋಣ ಬನ್ನಿ ಜಿಎಫ್ಸಿ ಬಿರಿಯಾನಿ ಹೆಗಡೆ ನಗರ ನಮಸ್ಕಾರ ನಮಸ್ಕಾರ ನಿಮ್ಮ ಜಿಎಫ್ಸಿ ಕೃಷ್ಣಪ್ಪನವರು ಹೆಗಡೆ ನಗರಕ್ಕೆ ಬಂದಿದ್ದಾರೆ ಹೆಗಡೆ ನಗರ ಇದು 241ನೇ ಶಾಖೆ ಇದು ಹೆಗಡೆ ನಗರದಲ್ಲಿ ಓಪನ್ ಆಗಿದೆ ಇಲ್ಲಿ ಅಕ್ಕಪಕ್ಕ ಯಾರಿದ್ದೀರಿ ಇವರೆಲ್ಲ ನಮ್ಮ ಜಿಎಫ್ಸಿ ಅನುಕೂಲ ಪಡಕಬೇಕು ಒಳಗಡೆ ಹೋಗೋಣ ಓಪನಿಂಗ್ ಮಾಡೋಣ ಮತ್ತೆ ಮಿಕ್ಕಿದೆಲ್ಲ ಮುಂದೆ ಮಾತಾಡೋಣ ಬನ್ನಿ ಇಲ್ಲಿ ನಿಮಗೆ ಕಬಾಬ್ ಪೌಡರ್ ಗರಂ ಮಸಾಲಾ ಮತ್ತೆ ರೆಡಿ ಗ್ರೇವಿ ಎಲ್ಲಾನೂ ನಿಮಗೆ ಇಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ಯಾರು ಎಪಿಸೋಡ್ ನೋಡ್ತಾ ಇದ್ದೀರಾ ಹೆಗಡೆ ನಗರದವರು ಅಕ್ಕಪಕ್ಕ ಯಾರು ಇದ್ದೀರಿ ನಮ್ಮ ಪೌಡರ್ನ ಯೂಸ್ ಮಾಡ್ಕೊಳ್ಳಿ ಇಲ್ಲ ಮಿಶೋದಲ್ಲಿ ತಗೊಳ್ಳಿ ಇಲ್ಲ ಅಮೆಜಾನ್ ತಗೊಳ್ಳಿ ಇಲ್ಲ ಫ್ಲಿಪ್‌ಕಾರ್ಟ್ ಅಲ್ಲಿ ತಗೊಳ್ಳಿ ಈಗ ಅದ ಬಿಟ್ರೆ ಜಿಎಂಆರ್ ಅಲ್ಲಿ ತಗೊಳ್ಳಿ ಅದಾದ ಮೇಲೆ ನೆಕ್ಸ್ಟ್ ನಮಗೆ ನೀವು ದುಡ್ಡು ಕಳಿಸಿದ್ರೆ ನಾವು ಕಳಿಸ್ಕೊಡ್ತೀವಿ ಈ ತರದ ಅಂಗಡಿಗಳಲ್ಲಿ ನೀವು ಎಲ್ಲೆಲ್ಲ ನೋಡ್ತಿರೋ ಜಿಎಫ್ಸಿ ಅಂಗಡಿಗಳು ಅದೆಲ್ಲ ಅಲ್ಲಲ್ಲಿ ನಿಮಗೆ ಪೌಡರ್ ಖಂಡಿತ ಕೊಡಲೇಬೇಕು ಅವರು ಕೊಡದೇ ಇದ್ರೆ ಅವರನ್ನ ವ್ಯಾಪಾರ ಮಾಡೋಕೆ ಬಿಡಲ್ಲ ಪರ್ಮಿಷನೇ ಕೊಡಲ್ಲ ಯಾಕೆಂದ್ರೆ ಇದು ಮಾರ್ಕೆಟಲ್ಲಿ ಎಲ್ಲೂ ಸಿಕ್ಕದಲ್ಲ ವಸ್ತುಗಳು ಇದು ಮನೆ ಮನೆ ರಸದೂಟ ಈ ಚಾನೆಲ್ನ ಮಿಸ್ ಮಾಡದಲೇ ಸಬ್ಸ್ಕ್ರೈಬ್ ಮಾಡಿ ಇದರ ಮುಖಾಂತರ ನೀವು ಇನ್ನು ಒಳ್ಳೆ ಒಳ್ಳೆ ಅಡಿಗೆಗಳು ಕಲಿಯಬಹುದು ನಾಲ್ಕು ಕಂಟ್ರಿಗೆ ನಾವು ಪರ್ಮಿಷನ್ ತಗೊಂಡಿದ್ದೀವಿ ಒಂದು ಕೆನಡಾ ಒಂದು ಯುಎಸ್ಎ ಒಂದು ಸಿಂಗಾಪುರ್ ಒಂದು ಮಲೇಷಿಯಾ ಶೀಘ್ರದಲ್ಲಿ ಯಾರು ನೀವು ಮಲೇಷಿಯಾದವರು ಸಿಂಗಾಪುರದಲ್ಲಿ ಕೆನಡಾ ಯುಎಸ್ ಅಲ್ಲಿ ಯಾರು ನಮ್ಮ ಈ ಚಾನೆಲ್ ನೋಡ್ತಾ ಇದ್ದೀರೋ ಅತಿ ಶೀಘ್ರದಲ್ಲೇ ನಿಮಗೆ ಅಲ್ಲಿ ನಾವು ನಮ್ಮ ಪ್ರಾಡಕ್ಟ್ನೆಲ್ಲ ನೀವು ಕೊಡೋರಿದ್ದೀವಿ ಅಮೆಜಾನ್ ಮುಖಾಂತರ ಕೊಡೋರಿದ್ದೀವಿ ನಿಮಗೆಲ್ಲ ತುಂಬ ಚೆನ್ನಾಗಿರುತ್ತೆ ಬನ್ನಿ ನಮ್ಮ ಕಿಚನ್ ತೋ ನೋಡೋಣ ನೋಡಿ ನಮ್ಮ ಕಬಾಬು ಕಲಸಿದರೆ ರೆಡಿ ಇದೆ ಕಬಾಬ್ನ ಇಲ್ಲಿ ಎಲ್ಲ ಕಲಸ ಕಬಾಬ್ ಲೈವ್ ಇಲ್ಲಿಂದ ಹಾಕ್ಬಿಡ್ತಾರೆ ಇದು ಆಲ್ರೆಡಿ ಅಂಗಡಿ ಅಲ್ಲೇ ಓಪನ್ ಆಗಿ ತುಂಬ ದಿನ ಆಗಿತ್ತು ಅವರು ಕಬಾಬ್ ಜೊತೆ ಬರೀ ಬಾರ್ಬಿಕ್ ಮಾತ್ರ ಮಾಡಿದ್ರು ಇಲ್ಲಿ ಇನ್ನೊಂದು ಅನುಕೂಲ ಏನಂದ್ರೆ ಎಲ್ಲ ಕಡೆ ನಾವು ಹೇಳ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ನಮ್ಮ ಕಬಾಬ್ ಜೊತೆ ಇದ್ರ ಜೊತೆ ಬಾರ್ಬಿಕಿ ಸಿಗುತ್ತೆ ಯಾರು ನೀವು ಆಯಿಲ್ ಯೂಸ್ ಮಾಡೋಕ್ಕಾಗಲ್ಲ ನಮಗೆ ತುಂಬ ಇದೆ ಅಂತ ಅನ್ಕೊಂಡಿದ್ದೀರೋ ಅವರು ಬಾರ್ಬಿಕಿನ ಸೇರಿ ಇಲ್ಲಿ ಬಂದು ತಗೋಬಹುದು ನಮ್ಮ ಹೆಗಡೆ ನಗರದಲ್ಲಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಬಂದ್ರಿ ವೀಕ್ಷಕರ ಧನಂಜಯ ಅಂತ ಸರ್ ಏನಿದು ನಾನು ಹೇಳ್ತಾ ಇದ್ದೆ ವೀಕ್ಷಕರಿಗೆ ಓಯೋ ಹೋಟೆಲ್ ಖಂಡಿತ ಪ್ಲಸ್ ರೆಸ್ಟೋರೆಂಟ್ ಅಲ್ಲಿ ಬಿರಿಯಾನಿ ಬಿರಿಯಾನಿ ಏನು ಸಂಬಂಧ ಸರ್ ಇದೆ ನಮ್ಮದೆ ಸಂಬಂಧ ಆದ್ರೆ ಅಲ್ಲಿ ಮೇಲ್ಗಡೆ ಇಂದ ಸರ್ವಿಸ್ ಇರುತ್ತೆ ಸೋ ಅದಕ್ಕೋಸ್ಕರ ಇದ್ರೂ ಒಂದು ಇರ್ಲಿ ನಮ್ಮ ಕೃಷ್ಣಪ್ಪರು ನೋಡಿದ್ವಿ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಪ್ರಿಪರೇಷನ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ ಇನ್ನು ಜನಗಳ ಸಹಕಾರ ಇದೆ ತರ ಇದ್ರೆ ಸಾಕು ಓಕೆ ಇವಾಗ ಇಲ್ಲಿ ಜಿಎಫ್ಸಿ ನೇ ಯಾಕ್ ಮಾಡಿದ್ರಿ ನೀವು ಬೇರೆ ಎಷ್ಟೋ ಬಿರಿಯಾನಿ ಇದು ಸರ್ ಬೇರೆ ಬಿರಿಯಾನಿನೂ ಇದೆ ಆಕ್ಚುಲಿ ನಮ್ಮ ಫ್ರೆಂಡ್ ಅವರದೆ ಮಸಾಲಾನೂ ಇದೆ ಸೋ ನಮಗೆ ಈಜಿಯಾಗಿ ಸ್ವಲ್ಪ ಫೇಮಸ್ ಆಗೂ ಇದೆ ಅನುಕೂಲ ಆದ್ರೆ ಚೆನ್ನಾಗಿದೆ ಅಂತ ಜಿಎಫ್ಸಿ ಪ್ಲಾನ್ ಮಾಡಿದ್ದೀವಿ ಸರ್ ಒಳ್ಳೆದಾಗಲಿ ಸರ್ ನಿಮಗೆ ನೋಡೋಣ ಹೇಗಿದೆ ಅಂತ ಓಕೆ ಫ್ರೆಶ್ ಆಗಿ ಒಂದು ರೌಂಡ್ ಕಬಾಬ್ ಹಾಕಿ ಅಂತ ಕೇಳಿದ್ರು ನಮ್ಮನ್ನ ಇಲ್ಲಿ ನಿಮಗೆ ಕಬಾಬು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಕುಸ್ಕ ಬಾರ್ಬಿಕಿ ಎಲ್ಲ ಸಿಗುತ್ತೆ ಇದು ಅಂಗಡಿ ಓಪನ್ ಆಗಲ್ಲ ಆರು ತಿಂಗಳ ಮೇಲಾಗಿ ಹೋಗಿದೆ ನಮ್ಮ ಬಿರಿಯಾನಿ ಓಪನ್ ಮಾಡಿರಲಿಲ್ಲ ಅವರು ಬರೀ ಬಾರ್ಬಿಕಿ ಕಬಾಬ್ ಮಾತ್ರ ಮಾಡಿದ್ರು ಆಮೇಲೆ ಹೋಗ್ತಾ 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 ಜನ ಬಿರಿಯಾನಿ ಕೇಳಿದಾಗ ಈಗ ಬಿರಿಯಾನಿನೂ ಸೇರಿ ಕಮೆಂಟ್ ಮಾಡಿ ಸರ್ ಇವಾಗ ಕಬಾಬ್ ಅಲ್ಲಿ ಕಲರ್ ಕಡಿಮೆ ಇದೆಯಾ ಕಬಾಬ್ ಅಲ್ಲಿ ಕಂಪ್ಲೀಟ್ ಆಗಿ ಕಲರ್ನ ಬ್ಯಾನ್ ಮಾಡಿದೀವಿ ನಮಗೆ ಗವರ್ನಮೆಂಟ್ ಇಂದ ಗೈಡ್ಲೈನ್ಸ್ ಆಗಿದೆ
ಕಲರ್ ಹಾಕಬೇಡ ಅಂತ ಹೇಳಿ ಅದನ್ನ ನಾವು ಸಾಜು ತಪ್ಪದೆ ಪಾಲಿಸಿದೀವಿ ಯಾಕಂದ್ರೆ ಇದು ಮೂರು ಸ್ಟೇಟ್ಗೆ ಮಿಲಿಟರಿಗೆ ಹೋಗ್ತಾ ಇದೆ ಒಂದು ಬಿಹಾರ ಒಂದು ಉತ್ತರ ಪ್ರದೇಶ ಒಂದು ಜಮ್ಮು ಕಾಶ್ಮೀರ ಮೂರು ಸ್ಟೇಟಲ್ಲಿ ನಮಗೆ ಕ್ಯಾಂಟೀನ್ ಕಡೆಯಿಂದ ಅವರು ಕಬಾಬ್ ಪೌಡರ್ನ ಪರ್ಚೇಸ್ ಮಾಡಿ ಅಲ್ಲಿ ಮಿಲಿಟರಿಗೆ ಕೊಡ್ತಾರೆ ಅದಕ್ಕೋಸ್ಕರ ಗೌರ್ಮೆಂಟಿಗೆ ನಮ್ಗೆ ಗೈಡ್ಲೈನ್ಸ್ ಮಾಡಿದೆ ತುಂಬ ಶಾರ್ಟ್ ಆಗಿರುತ್ತೆ ಕಬಾಬು ನೀವು ತಂಡರ್ ಚಿಕನೇ ಯೂಸ್ ಮಾಡಿ 1.2 ಕೋಳಿ ಇರಬೇಕು ಮಟನ್ ಬಿಡಿ ಮಾಡ್ತೀನಿ ಈಗ ಮಟನ್ ಬಿಡಿ ಸ್ಟಾರ್ಟ್ ಮಾಡ್ತೀನಿ ನಿಮಗೆ 5 kg ಮಟನು 5 kg ಮಟನ್ಗೆ 2 kg ಗ್ರೇವಿ ಹಾಕ್ತಾ ಇದ್ದೀವಿ ನೋಡಿ ಗ್ರೇವಿ 2 kg ಹಾಕಿದ್ದೀವಿ 2 kg ಗ್ರೇವಿಗೆ ಆಯಿಲ್ ಹಾಕಬೇಕು ನೋಡಿ ಕರೆಕ್ಟಾಗಿ 2 kg ಗ್ರೇವಿ ಇದೆ 200 g ಆಯಿಲ್ ಹಾಕಬೇಕು ನೋಡಿ ಗ್ರೇವಿ ಹಾಕಾಯ್ತು ನೀವು ಆಯಿಲ್ನ ಕಾಯಿಸಾಕೊಳ್ಳಿ ಇಲ್ಲಿ ಕಾದ್ರೆ ಎಣ್ಣೆನೇ ನಾವು ಹಾಕ್ತೀವಿ ಅಂತಾರೆ ಒಂದು ಪಾತ್ರೆಲಿ ನಾವು ಕಾಯಿಸಿಟ್ಕೊಂಡ್ಬಿಡ್ತೀವಿ ಅದರಿಂದ ಆ ಎಣ್ಣೆನೇ ಹಾಕ್ತೀವಿ ನೋಡಿ ಈ ಗ್ರೇವಿ ಹಾಕಿದ್ದೀವಿ ಈಗ ಆಯಿಲ್ ಹಾಕೋಣ ಆಯಿಲ್ ಹಾಕಪ್ಪ 2 kg ಗ್ರೇವಿಗೆ ಇದು ಒಟ್ಟು 4 kg ರೈಸ್ ಇರೋದು ಹಾಕಪ್ಪ ನಿಮ್ಗೆ 4 kg ರೈಸ್ಗೆ 800 ml ಆಯಿಲ್ ಹಾಕಬೇಕು ಅರ್ಧ ಲೀಟ್ರ್ ಹಾಕಿದ್ದೀವಿ 800 ml ಆಯಿಲ್ ಹಾಕೋದು ಅಷ್ಟೇ ಒಲೆ ಹೆಚ್ಚೋದು ಗ್ರೇವಿ ಹಾಕಿದ್ದೀವಿ ಆಯಿಲ್ ಹಾಕಿದ್ದೀವಿ ನಿಮ್ಗೆ ಆಯಿಲ್ ಬಿಸಿ ಆಗ್ತಾ ಇದೆ ಬಿಸಿ ಆಗಿದ ತಕ್ಷಣವೇ ಸ್ವಲ್ಪ ಅಷ್ಟಪಡಿ ಹಾಕೊಳ್ಳೋಣ ಲೈಟಾಗಿ 4 kg ಅಲ್ವಾ ನೀರು ಎಷ್ಟು ಲೀಟ್ರು ನೀರು ಇದಕ್ಕೆ 7 liter ಬೇಕು 7 liter ನೀರು ಬೇಕು ಇದು ಅರ್ಧ ಗಂಟೆ ನಾವು ಆಲ್ರೆಡಿ ಬಾಯಿಲ್ ಮಾಡಿದ್ದೀವಿ ಅರ್ಧ ಗಂಟೆ ಬಾಯಿಲ್ ಮಾಡಿದ್ಮೇಲೆ ಮಟನ್ನ ಹಾಕೋತಾ ಇದ್ದೀವಿ ಬ್ಯಾಕ್ ಟು ಬ್ಯಾಕ್ ಅಕ್ಕಿನ ಹಾಕ್ಬಿಡ್ಬೋದು ತಕ್ಷಣನೇ 5 kg ಮಟನ್ 5 kg ಮಟನು ಈಗ ನೆಕ್ಸ್ಟ್ ಅಕ್ಕಿ ನೆಕ್ಸ್ಟ್ ಅಕ್ಕಿ ಆಗೋಯ್ತು ಅಷ್ಟೇ ಅಷ್ಟೇ ಫಿನಿಶ್ ನಾಲ್ಕು ಕೆಜಿ ರೈಸು 5 kg ಮಟನು ಏನು ಉಪ್ಪು ನೋಡಂಗಿಲ್ಲ ಸಪ್ಪೆ ನೋಡಂಗಿಲ್ಲ ಮತ್ತೊಂದು ಮಾಡಂಗಿಲ್ಲ ಏನಿಲ್ಲ ಟಕಾಟಕ್ 20 minutes ಅಲ್ಲಿ ಬಿರಿಯಾನಿ ಫಿನಿಶ್ ಮಾಡ್ಬೋದು ಬರಲಿ ಕುದಿ ಬರಲಿ ನೀವು ಏನು ಟೇಸ್ಟು ಗೀಸ್ಟು ಉಪ್ಪು ಖಾರ ಏನೇನು ನೋಡೋಂಗಿಲ್ಲ 100% ಪಕ್ಕ ಪರ್ಫೆಕ್ಟ್ ಇರ್ತದೆ ಆ ಥರನೇ ಅದು ಮ್ಯಾಜಿಕ್ ಇರೋದು ಅಂತೇಳಿ ಈಗ 5 kg ಮಟನ್ನು 4 kg ರೈಸ್ ಹಾಕಿ ಮಾಡಿದ್ದೀನಿ ಎಷ್ಟು ಅದ್ಭುತವಾಗಿದೆ ಮಟನ್ ಬಿರಿಯಾನಿ ನೀವು ಕುಕ್ಕರ್ ಗಿಕ್ಕರ್ಲೆಲ್ಲ ಕೂಗಿಸ್ಕೊಂಡ್ರೆ ಮಟನ್ನ ಬರೀ 20 minutes ಮಾಡಿಬಿಡ್ಬೋದು ಬಿರಿಯಾನಿನ ಆ ಮಟನ್ ಬೇಯಿಸ್ತಿರಲ್ಲ ನೀರು ಅದು ಇದರಲ್ಲೇ ಇರಬೇಕು ಆ ಮಟನ್ ಬೇಯುವಾಗ ನೀರು ಎಷ್ಟು ಕಮ್ಮಿ ಆಗುತ್ತೋ ಆ ನೀರನ್ನ ಮತ್ತೆ ಫಿಲ್ ಮಾಡಬೇಕು ಮಟನಲ್ಲಿ ಇದೊಂದೇ ಪ್ರಾಬ್ಲಮ್ಮು ಬೇರೆವೆಲ್ಲ ನಿಮಗೆ ಚಿಕನ್ ಆಗಿರೋದು ವೆಜ್ ಆಗಿರ್ಬೋದು ನೋಡಿ ಎಲ್ಲ ಆಗಿದ್ದು ಇನ್ನೇನು ದಮ್ ಕಟ್ಟೋ ಸಮಯ ಬಂತು ತಮ್ಮಾಕೋದು ಅಷ್ಟೇ ಎಷ್ಟು ಈಸಿಯಾಗಿ ಇಟ್ಟಿದ್ದೀವಿ ಅಂದರೆ ನಮ್ಮ ಕೆಲಸ ನೋಡಿ ನೋಡ್ತಾ ಇರಿ ಲಾಸ್ಟ್ ಅನ್ನ ಫಿನಿಶ್ ಆಗೋವರೆಗೂ ನೀವು ಕಂಪಲ್ಸರಿ ಅದನ್ನು ನೀರು ಬಾಯಿಲ್ ಆಗೋವರೆಗೂ ಹಾಗೇ ಇರಬೇಕು ಅದಾದಮೇಲೆ ನೀವು ಮೇಲೆ ಬಟ್ಟೆ ಹಾಕಿ ಮುಚ್ಚಿ ಒಂದು ಬಟ್ಟೆ ಇಟ್ಬಿಟ್ಟು ಓನ್ಲಿ 20 seconds ರೈಸ್ ಮಾಡಬೇಕಷ್ಟೇ ದಮ್ ಹಾಕಬೇಕು ತಕ್ಷಣ ಆಫ್ ಮಾಡಿಬಿಡ್ಬೇಕು ಅದನ್ನು ಅವಾಗ ಏನಾಗುತ್ತೆ ನಿಮ್ಗೆ ಆ ಕ್ವಾಲಿಟಿ ಆ ಕಾರಣಕ್ಕೂ ಆ ಕಡೆ ಈ ಕಡೆಗೆ ಜರುಗೋ ಸಾಧ್ಯ ಮಾತೇ ಇಲ್ಲ ನೋಡಿ ಈಗ ಆಯ್ತೀಗ ಬನ್ನಿ ದಮ್ ಹಾಕ್ಬಿಡುವ ನೋಡಿ ಲಾಸ್ಟು ಅನ್ನ ಆಗೋವರೆಗೂ ನಾವು ತಿರುಗಿಸಿದ್ದೀವಿ ಬಟ್ಟೆ ತಗೊಳ್ಳಿ ಮೇಲೊಂದು ಮುಚ್ಚಲ ಮುಚ್ಚಬೇಕು ಮುಚ್ಚಲ ಮುಚ್ಚಿ ಒಂದು ತಟ್ಟೆ ಇಟ್ಬಿಟ್ಟು ಒಂದು ಬಟ್ಟೆ ಹಾಕಿ ಹಿಂಗೆ ಬಟ್ಟೆ ಮೇಲೆ ಎತ್ತಿ ನೋಡಿ ಇದು ಪಾತ್ರೆ ಮೇಲೆ ಹಾಕ್ಬಿಟ್ಟು ನೋಡಿ ಓನ್ಲಿ 20 seconds ಅಷ್ಟೇ ರೈಸ್ ಮಾಡಬೇಕಾಗಿರೋದು ಬರೀ 20 seconds ಓನ್ಲಿ ಒಂದು ನಿಮಿಷನೂ ಇಲ್ಲ ಹಾಂ ಆಗೋಯ್ತು ನೋಡಿದ್ರಾ ಇಷ್ಟು ಈಸಿಯಾಗಿ ದಮ್ ಹಾಕೋಂಥ ಕೆಲಸನ ನೀ ಬಿರಿಯಾನಿ ಅಂದರೆ ದಮ್ ಹಾಕ್ಬಿಟ್ಟಿಲ್ಲ ಅರ್ಧ ಗಂಟೆ ಕೆಳಗೆ ಬಿಟ್ಬಿಡೋರು ಎಷ್ಟೋ ಹೋಟ್ಲನ್ನು ನಾವು ನೋಡಿದ್ದೀವಿ ಇದರಲ್ಲೇ ತುಂಬ ಜನ ಫೈಲೂರ್ ಆಗೋದು ಇಲ್ಲಿ ಯಾಕೆಂದರೆ ಅನ್ನ ದಮ್ ಹಾಕೋಕ್ಕೆ ಸಣ್ಣ ಊರಿಗೆ ಬಿಟ್ಬಿಟ್ಟು ಇಟ್ಬಿಡ್ತಾರೆ ಇವರು ಬೇರೆ ಕೆಲಸ ಮಾಡ್ಕೊಂಡೋಗಿರ್ತಾರೆ ಮರ್ತೋಗಿರುತ್ತೆ ಅದು ಅವ್ರದ್ದೇನು ತಪ್ಪಿರಲ್ಲ 40 years 50 years ಹೋಟ್ಲ್ ನಡೆಸಿರೋ ನಾವು ನೋಡಿದ್ದೀವಿ ನಾವು ನೋಡ್ತಾನೆ ಇದ್ದೀವಿ ಇಂದಿಗೂ ಅವ್ರು ಹೀಗೆ ಅವರೇ ಹಾಗೆ ಅವರೇ ಅದೇ ಮಾಡ್ತಾನೆ ಇರ್ತಾರೆ ನಾವೆಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ನಾವೆಲ್ಲಿ ತಿದ್ಕೋಬೇಕು ನಾವು ಹೇಗೆ ನಮ್ಮ ವೃತ್ತಿನ ಇನ್ನೂ ಸ್ವಲ್ಪ ಆಧುನಿಕ ಮಾಡ್ಕೋಬೇಕು ಅನ್ನೋದು ತಲೆ ಒಳಗೆ ಯಾರಿಗೂ ಇರೋಲ್ಲ ಎಷ್ಟೋ ಜನಕ್ಕೆ ಯಾರೋ ಯಜಮಾನರು ಯಾರೋ ಮ್ಯಾನೇಜರು ಯಾರೋ ಸೂಪರ್ವೈಸರು ಯಾರೋ ತಂದು ಕೊಡ್ತಾರೆ ಈ ಥರದ ವ್ಯವಸ್ಥೆನೇ ಇವತ್ತು ಬೆಂಗಳೂರು ನಡ್ಕೊಂಬತ್ತಾ ಇರೋರು ಸರ್ ತುಂಬ ಚೆನ್ನಾಗಿದೆ
ನಾನು ಮೊದಲಿಂದಾನು ಕೃಷ್ಣಪ್ಪರದು ಜಯಂತ್ ಸಿಂಗ್ ನಾನು ತುಂಬಾ ಫ್ಯಾನ್ ಸಿಟಿಯಲ್ಲೆಲ್ಲ ತುಂಬಾ ಕಡೆ ಟೆಸ್ಟ್ ನೋಡಿದ್ದೀನಿ ಬಟ್ ನಮ್ಮ ಏರಿಯಾದಲ್ಲಿ ಆಗಿದೆ ಅಂತ ಗೊತ್ತಾಯ್ತು ನಾನು ಒಂದು 15 ಡೇಸ್ ಇಂದ ವೇಟ್ ಮಾಡ್ತಾ ಇದ್ದೆ ಇನ್ನು ಓಪನ್ ಇಲ್ಲ ಶಾರ್ಟ್ ನಿಂತ ಬಟ್ ಆದ್ರೆ ಇವತ್ತು ಕರೆಕ್ಟ್ ಆಗಿ ಗೊತ್ತಾಯ್ತು ಈ ತರ ಅಂತ ಹಾಗಾಗಿ ಬಂದೆ ಹಾಗೆ ಅಣ್ಣ ಸಿಕ್ಕಿದ್ರು ಮಾತಾಡಿಸ್ದೆ ತುಂಬಾ ಖುಷಿ ಆಯ್ತು ಬಟ್ ಚೆನ್ನಾಗಿದೆ ಬಟ್ ಸೇಮ್ ಏನಿದೆ ಸಿಟಿಯಲ್ಲಿ ಏನಿದೆ ಫ್ಲೇವರ್ ಅದೇ ಫ್ಲೇವರ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಾ ತುಂಬಾ ಚೆನ್ನಾಗಿದೆ ಸರ್ ನಮಸ್ಕಾರ ಇದು ಹೆಗಡೆ ನಗರ ಬ್ರಾಂಚ್ ಅಲ್ವಾಪನಾಗಿರೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ಟೆಸ್ಟ್ ಸಿಟಿನಲ್ಲಿ ಏನಿದೆ ಅದೇ ಟೆಸ್ಟ್ ಇಲ್ಲಿ ಕೊಡ್ತಾ ಇದ್ದಾರೆ ಆ ಮಟನ್ ಬಿರಿಯಾನಿ ಬಂದಿದೆ ಮಟನ್ ಬಿರಿಯಾನಿ ತಗಿತಾ ಇದೀನಿ ಮಟನ್ ಬಿರಿಯಾನಿ ಪಾತ್ರೆ ನೀವು ತೊಳೆದಲೇ ಹಂಗೆ ಅಡಿಗೆ ಮಾಡಬಹುದು ಆ ತರ ಇರುತ್ತೆ ನೋಡ್ಕೊಳ್ಳಿ ಹೇಗಿದೆ ನೋಡಿದ್ರ ಪಾತ್ರೆ 50 ರ ಮನ್ನ ಕೂಡ ವೇಸ್ಟ್ ಆಗದಂ ದಮ್ ಹಾಕಬೇಕು ಅದು ನಿಮ್ಮ ಟೆಕ್ನಿಕ್ ಅವಾಗ ನೀವು ಬಿರಿಯಾನಿ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದೀರಿ ಅಂತ ಅರ್ಥ ಪ್ರತಿ ರೌಂಡ್ಗೂ ಅಷ್ಟು ವೇಸ್ಟ್ ಮಾಡ್ತಾ ಇದ್ರೆ ನೀವು ವ್ಯಾಪಾರ ಮಾಡಿ ಬದುಕೋದೆ ಅವಾಗ ನೋಡಿ ಒಂದೇ ಒಂದು ಕಾಲು ತಲೆ ಹಿಡ್ದಿಲ್ಲ ವೇಸ್ಟ್ ಆಗಲ್ಲ ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.